ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ವಾರ್ತೆಗಳ ವಿವರ. ರಾಷ್ಟೀಕೃತ ಬ್ಯಾಂಕುಗಳ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿತು. ರೈತರ ರಾಷ್ಟೀಕೃತ ಬ್ಯಾಂಕುಗಳ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಕೇಂದ್ರ ಸರ್ಕಾರದಿಂದ ಒತ್ತಾಯಿಸಿ ಬಿಜೆಪಿ ನಾಯಕರು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ ಎಂದು ಟೀಕಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿತು. ಜಿಲ್ಲಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಕಾರ್ಯಕರ್ತರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ರಾಷ್ಟೀಕೃತ ಬ್ಯಾಂಕುಗಳ ರೈತರ ಸಾಲ ಮನ್ನಾ ಮಾಡಲು ಒತ್ತಾಯಿಸಿದರು. ಡಾ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಅಲ್ಲಿ ಕೆಲಕಾಲ ಧರಣಿ ನಡೆಸಿದರು. ರಾಜ್ಯ ಸರ್ಕಾರ ಸಹಕಾರ ಸಂಘಗಳ ರೈತರ 50,000 ರೂಪಾಯಿ ಸಾಲ ಮನ್ನಾ ಮಾಡಿ ನೆರವಾಗಿದೆ. ಕೇಂದ್ರ ಸರ್ಕಾರವು ರೈತರ ಪರ ನಿಲುವು ಹೊಂದಿ ರಾಷ್ಟೀಕೃತ ಬ್ಯಾಂಕುಗಳ ಸಾಲ ಮನ್ನಾ ಮಾಡಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ಒತ್ತಾಯಿಸಿದರು. ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ. ಅರುಣ್ ಜೇಟ್ಲಿ ರೈತರ ಸಾಲ ಮನ್ನಾ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ರೈತರ ಸಾಲ ಮನ್ನಾ ಮಾಡದಿದ್ದರೆ ದೇಶದ ಹಣಕಾಸಿನ ಶಿಸ್ತು ಹಾಳಾಗುತ್ತದೆ ಎಂದು ಆರ್ಬಿಐ ಗವರ್ನರ್ ಹೇಳಿದ್ದಾರೆ. ಆದರೆ ಇದೇ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಸಾಲಕ್ಕೆ 1.6 ಲಕ್ಷ ಕೋಟಿ ರೂಪಾಯಿ ರಿಯಾಯಿತಿ ನೀಡಿದೆ. ಇದು ಕೇಂದ್ರ ಸರ್ಕಾರದ ರೈತ ವಿರೋಧಿ ನಡವಳಿಕೆ ಎಂದು ಕೆಎನ್ ರಾಜಣ್ಣ ಟೀಕಿಸಿದರು. ಕೇಂದ್ರ ಸರ್ಕಾರ ಒತ್ತಾಯ ಮನ್ನಾ ಮಾಡಬೇಕು ಅಂತೇಳಿ ಅವ್ರನ್ನ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ರೈತ ವಿರೋಧಿ ಹೇಳಿಕೆ ಯಡಿಯೂರಪ್ಪನವರು ಕೊಟ್ಟಿರುವುದು ಖಂಡನೆ. ಎರಡನೇದು ಕೇಂದ್ರ ಸರ್ಕಾರಕ್ಕೆ ರಾಷ್ಟೀಕೃತ ಬ್ಯಾಂಕಲ್ಲಿ ಇರ್ತಕ್ಕಂಥ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ. ಆ ವಿಚಾರದಲ್ಲಿ ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಎಲ್ಲ ಹಿರಿಯ ಮುಖಂಡಗಳು ಸೇರಿ ಒಂದು ಜನಪರವಾದಂಥ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಇಲ್ಲಿಂದ ಮೆರವಣಿಗೆ ಹೋಗ್ತೇವೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಲಿಕ್ಕೆ ಮನವಿಯನ್ನು ಎಲ್ಲ ಮುಖಂಡರು ಸೇರಿ ಅರ್ಪಣೆಯನ್ನು ಮಾಡುತ್ತೇವೆ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ರೈತರ 50,000 ರೂಪಾಯಿ ಸಾಲ ಮನ್ನಾ ಮಾಡಿದೆ. ಹಿಂದಿನ ಯುಪಿಎ ಸರ್ಕಾರದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ರೈತರ 22,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಈಗಿನ ಬಿಜೆಪಿ ಸರ್ಕಾರ 1 ಪೈಸೆ ಮನ್ನಾ ಮಾಡಿಲ್ಲ ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಒಬ್ಬ ರೈತರಿಗೆ 50,000 ಸಾಲವನ್ನು ಮನ್ನಾ ಮಾಡಿದ್ರು. ಇದನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸ್ವಾಗತ ಮಾಡ್ತೀವಿ. ಜೊತೆಗೆ ಇವತ್ತು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಹಿಂದಿನ ಕೇಂದ್ರ ಸರ್ಕಾರ ಏನೋ ಯುಪಿಎ ಸರ್ಕಾರ ಇತ್ತು, ಆವಾಗ ಮನಮೋಹನ್ ಸಿಂಗ್ ಅವರು ಸುಮಾರು 72,000 ಕೋಟಿ ರೈತರ ಸಾಲ ಏನಿತ್ತು ಆ ಸಾಲವನ್ನು ಮನ್ನಾ ಮಾಡಿದ್ರು. ಅದಾದ ನಂತರ ಏನು 2014 ಬಿಜೆಪಿ ಸರ್ಕಾರ ಬಂತು. ಆ ಸರ್ಕಾರ ಬಂದಂಥ ಕೇಂದ್ರದಲ್ಲಿ ಯಾವುದೇ ಒಂದೇ ಒಂದು ನ್ಯಾಯಪೇಸಿ ರೈತರ ಪರವಾಗಿ ಅವರು ಸಾಲವನ್ನು ಮನ್ನಾ ಮಾಡಿಲ್ಲ. ಇವಾಗ ನಮ್ಮ ಮಾನ್ಯ ಶಾಸಕರು ರಾಜೀನಾಮೆ ಹೇಳಿದಂಗೆ ಕಾರ್ಪೊರೇಟ್ ಸಾಲ ಅವರು ಮನ್ನಾ ಮಾಡೋಕ್ಕೆ ಅವರ ಹತ್ರ ದುಡ್ಡಿದೆ, ಆದರೆ ರೈತರ ಸಾಲ ಮನ್ನಾ ಮಾಡೋಕ್ಕೆ ಅವರ ದುಡ್ಡಿಲ್ಲ. ರಾಜ್ಯ ಸರ್ಕಾರಕ್ಕೆ ಸಾಲ ಮನ್ನಾ ಮಾಡಲು ಸಾಧ್ಯವಾಗುತ್ತದೆ ಎಂದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಏಕೆ ಸಾಧ್ಯವಾಗುತ್ತಿಲ್ಲ? ಆ ಸರ್ಕಾರಕ್ಕೆ ರೈತರ ಹಿತ ಬೇಕಾಗಿಲ್ಲ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕರಾದ ಶಫಿ ಅಹಮದ್, ಎಚ್ ನಿಂಗಪ್ಪ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕಲ್ಲಹಳ್ಳಿ ದೇವರಾಜ್, ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ, ಜಿಲ್ಲಾಧ್ಯಕ್ಷ ಶಾಂತಕುಮಾರ್ ಸೇರಿದಂತೆ ವಿವಿಧ ಬ್ಲಾಕ್ ಅಧ್ಯಕ್ಷರು, ನಗರಪಾಲಿಕೆ ಸದಸ್ಯರು, ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಸಿಎಸ್ಪುರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೊಸ ಬಸ್ ನಿಲ್ದಾಣ ಉದ್ಘಾಟಿಸಿದರು. ಗ್ರಾಮಾಂತರ ಪ್ರದೇಶಕ್ಕೆ ಬಸ್ ಸೇವೆ ವಿಸ್ತರಿಸುವುದಾಗಿ ಹೇಳಿದರು. ಗ್ರಾಮಾಂತರ ಪ್ರದೇಶಕ್ಕೆ ಸಾರಿಗೆ ವ್ಯವಸ್ಥೆ ವಿತರಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೂತನ ಬಸ್ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿ 76 ಬಸ್ ನಿಲ್ದಾಣಗಳನ್ನು ನಿರ್ಮಿಸಲಾಗಿದೆ. ಶಿರಾಗೆ ಬಸ್ ಡಿಪೋ ನೀಡಿದ್ದು 2 ತಿಂಗಳಲ್ಲಿ ಶಂಕುಸ್ಥಾಪನೆ ಮಾಡಲಾಗುವುದು. ಶಾಲಾ ಮಕ್ಕಳಿಗೆ ಬಸ್ ವ್ಯವಸ್ಥೆ ವಿತರಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಗುಬ್ಬಿಯಲ್ಲಿ ಡಿಪೋ ಮಾಡಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಒತ್ತಾಯವಿದೆ. ಸೂಕ್ತ ಜಾಗವನ್ನು ಗುಬ್ಬಿಯಲ್ಲಿ ನೀಡಿದರೆ ಡಿಪೋ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಮಾತನಾಡಿ, ಜೂನ್ ತಿಂಗಳು ಅಂತ್ಯವಾಗುತ್ತಿದೆ. ಆಷಾಢಕ್ಕೂ ಮೊದಲು ಬರಬೇಕಾಗಿದ್ದ ಮುಂಗಾರು ಮಳೆ ಬಂದಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಶೇಕಡ 35% ಮಳೆಯಾಗಿದೆ. ಪಕ್ಷಭೇದ ಮರೆತು ಕೆರೆಗಳ ಅಭಿವೃದ್ಧಿ ಹಾಗೂ ಜೀರ್ಣೋದ್ದಾರಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ. ಬರಗಾಲಕ್ಕೆ ತುತ್ತಾದ ಕಡೆ ಕೆರೆಗಳಿಗೆ ನೀರು ಹರಿಸಿ ಕುಡಿಯುವ ಸಲುವಾಗಿ ಬಳಸಿಕೊಳ್ಳಲಾಯಿತು.
ಹೇಮಾವತಿ ನಾಲೆಯ 72ನೇ ಕಿಲೋಮೀಟರ್ ಬಳಿ ಆದ ಸಮಸ್ಯೆ ರಿಪೇರಿ ಮಾಡಲು 621 ಕೋಟಿಯನ್ನ 10 ತಿಂಗಳಲ್ಲಿ ಖರ್ಚು ಮಾಡಲಾಗಿದೆ. ಹೇಮಾವತಿ ಡ್ಯಾಂ ತುಂಬಿದ್ದಲ್ಲಿ ಸಾಕಷ್ಟು ನೀರು ತುಮಕೂರು ಜಿಲ್ಲೆಗೆ ಹರಿಯಲಿದೆ. ಸಿಎಸ್ಪುರ ಕೆರೆ ಯೋಜನೆಗೆ ಸೇರದೇ ಇದ್ದರೂ ನೀರು ಬರುವಂತೆ ಯೋಜನೆಯನ್ನ ರೂಪಿಸಿದ್ದೇನೆ ಎಂದು ರೈತರಿಗೆ ತಿಳಿಸಿದ್ರು. ನೀರನ್ನ ಅಮೃತದಂತೆ ಬಳಸಿ, ನೀರು ಹಿಂಗಿಸುವ ಪ್ರಯತ್ನ ಮಾಡಿದ್ದಲ್ಲಿ ಸಾಕಷ್ಟು ನೀರು ಉಳಿಸಬಹುದು. ಮಳೆ ಬಂದಿತ್ತೆಂದು ರೈತರು ಗೋಶಾಲೆಗೆ ರಾಸುಗಳನ್ನ ಕರೆತರಲಿಲ್ಲ, ಆದ್ದರಿಂದ ಗೋಶಾಲೆ ಸ್ಥಗಿತಗೊಳಿಸಲಾಗಿದೆ. ರೈತರಿಂದ ಗೋಶಾಲೆ ಬೇಕೆಂದು ಒತ್ತಾಯ ಬಂದಲ್ಲಿ ತೆರೆಯಲಾಗುವುದು. ಈ ಬಗ್ಗೆ ಜೂನ್ 4ಕ್ಕೆ ನಡೆಯುವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ಮತ್ತು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತು ನಾಲೆಗಳನ್ನು ಆಧುನೀಕರಣ ಮಾಡ್ತಕ್ಕಂಥದ್ದು 621 ಕೋಟಿ ರೂಪಾಯಿನ ಕೇವಲ 10 ತಿಂಗಳಲ್ಲಿ ಖರ್ಚು ಮಾಡಿಸ್ತಕ್ಕಂಥ ಯಾವುದಾದ್ರು ಒಂದು ಯೋಜನೆ ಕರ್ನಾಟಕದಲ್ಲಿ ಆಗಿದೆ ಅಂತಂದರೆ ಅದು ಹೇಮಾವತಿಯ ನಾಲೆಯ ದುರಸ್ತಿ ಒಂದೇ ಒಂದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ಪ್ರಯುಕ್ತ ಇವತ್ತು ನಮಗೆ ಪೂರ್ಣ ಪ್ರಮಾಣದ ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಮೊದಲು ನೀರು ಬರ್ತಾ ಇರಲಿಲ್ಲ. ನಮ್ಮ 25 TMC TMC ಬಂದರೆ ಹೆಚ್ಚಾಗ್ತಿತ್ತು. 7-8 TMC ನೀರು ಅದು ಕೋತಾಗ್ತಾ ಇತ್ತು. ಇದನ್ನು ಮಾಡಲೇಬೇಕು ಅಂತೇಳಿ ಹೊರಟಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನಗೆ ಸಹಕಾರವನ್ನು ಕೊಟ್ಟರು ಮತ್ತು ಬೆಂಬಲವನ್ನು ಕೊಟ್ಟರು, ಪ್ರೋತ್ಸಾಹವನ್ನು ಕೂಡ ಕೊಟ್ಟರು. ಆ ಕಾರಣಕ್ಕೆ ಕಾಮಗಾರಿ ಆಯಿತು. ಆದರೆ ಎಲ್ಲವನ್ನು ಕಡೆಗೆ ಈ ಕಾಮಗಾರಿ ಆಗಬಾರ್ದು ಅಂತಕ್ಕಂಥ ಆ ದೃಷ್ಟಿ ಇಟ್ಕೊಂಡಿದ್ದಂಥ ಜನರು ಕೂಡ ಇದ್ದರು. ಎಂಥದೇ ಸಂದರ್ಭ ಆದಾಗ್ಯೂ ಕೂಡ ಇವತ್ತು ಕಾಮಗಾರಿ ಮುಗಿದಿದೆ. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ರಾಜಕೀಯ ಬೆರೆಸದೆ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಹಳ್ಳಿಗಳಿಗೆ ಭೇಟಿ ಕೊಟ್ಟಷ್ಟು ಸಮಸ್ಯೆಗಳನ್ನ ತಿಳಿಯಬೇಕು. ರಾಜಕಾರಣಿಗಳು ಕ್ಷೇತ್ರಕ್ಕೆ ಹೋಗಲು ಹಿಂಜರಿಯಬಾರದು. ವಾಣಿಜ್ಯ ಬ್ಯಾಂಕುಗಳ ಸಾಲ ಮನ್ನಾ ಮಾಡುವಂತೆ ಕೇಂದ್ರದ ಕೃಷಿ ಸಚಿವರಾದ ರಾಧಾಮೋಹನ್ ಅವರಲ್ಲಿ ಮನವಿ ಮಾಡಲಾಗಿದೆ. ಜುಲೈ 17ರಿಂದ ಲೋಕಸಭಾ ಅಧಿವೇಶನ ನಡೆಯಲಿದ್ದು ಕಾಂಗ್ರೆಸ್ ಸಂಸದರು ವಾಣಿಜ್ಯ ಬ್ಯಾಂಕುಗಳ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಲಾಗುವುದು ಎಂದರು. 10,000 ಕೋಟಿ ಸಾಲ ಮಾಡಿ ವಿಜಯ್ ಮಲ್ಯ ಲಂಡನ್ ನೋಡ ಕೂತ ಹಿಡ್ಕೊ ಬರಕ್ಕಾಗಿಲ್ಲ. ನಾನು ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ರೈತ 50,000 ರೂಪಾಯಿ ಸಾಲ ಕೇಳಿದ್ರೆ, 1,00,000 ಸಾಲ ಕೇಳಿದ್ರೆ ಅದನ್ನ ಮನ್ನಾ ಮಾಡಕ್ ಆಗ್ತಾ ಇಲ್ಲ ಇವತ್ತು. ಆದ್ರೆ 2,00,000 ಕೋಟಿ ಇವತ್ತು NPA ಆಗಿದೆ ಈ ದೇಶದಲ್ಲಿ. 10,000-15,000 ಕೋಟಿ ಸಾಲ ತಗೊಂಡು ಇವತ್ತು ಕಾನೂನು ಕಣ್ತಪ್ಪಿಸಿ ಇವತ್ತು ಹೊರಗಡೆ ಹೋಗ್ತಾ ಇದಾರೆ. ಅವ್ರು ತಪ್ಪಿಸೋದ್ರಲ್ಲಿ ಬೇರೆ, ಆದ್ರೆ ಸಾಲ ಮಾಡಿ ಕಟ್ತಲೇ ಇಲ್ಲ. ಕಳ್ಳರುಗಳು ಇವತ್ತು ಕೇವಲ 10 2,00,000 ಕೋಟಿ ಸಾಲ ಮಾಡಿದ್ದಾರೆ ಈ ದೇಶದಲ್ಲಿ. ಇಂಥವ್ರದಿರುವಾಗ ರೈತನ ಸಾಲನ 1,00,000 ಕೋಟಿ ರೈತರ ಸಾಲನ ಮನ್ನಾ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಂದ್ರ ಸರ್ಕಾರದಲ್ಲಿ ತಮ್ಮ ಪರವಾಗಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೀನಿ. ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, 1 ಕೋಟಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆಗೊಂಡಿದೆ. ಇದರ ಸದ್ಬಳಕೆ ಎಲ್ಲರಿಗೂ ಆಗಲಿ. ಈಗಾಗಲೇ ವಸತಿ ಶಾಲೆ ಮಂಜೂರಾಗಿದ್ದು ಬಡ ಮಕ್ಕಳಿಗೆ ಅನುಕೂಲವಾಗಲಿದೆ. ತುರುವೇಕೆರೆ, ಗುಬ್ಬಿ, ಕುಡಿಗಲ್ ತಾಲೂಕುಗಳ ಗಡಿಭಾಗದ ಹಳ್ಳಿಗಳ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿದ್ದು ಇಲ್ಲಿನ ಬಸ್ಗಳ ಸೇವೆಯನ್ನ ಓದುವ ಮಕ್ಕಳಿಗೆ ಅನುಕೂಲವಾಗುವಂತೆ ವಿಸ್ತರಿಸಲಾಗುವುದು. ಸಿಎಸ್ಪುರ ಹೋಬಳಿಯ 5 ಕೆರೆಗಳ ಹೂಳೆತ್ತಲು ತಲಾ ಕೆರೆಗೆ 1 ಕೋಟಿ ನೀಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಗಾಯತ್ರಿ ನಾಗರಾಜು, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಸದಸ್ಯ ಭಾನುಪ್ರಕಾಶ್, ತಿಮ್ಮೇಗೌಡ, ಮುಖಂಡರಾದ ನಂಜೇಗೌಡ, ಕುಮಾರ್, ತಿಮ್ಮೇಗೌಡ, ಆನಂದ್ ಮತ್ತಿಕೆರೆ ಹಾಗೂ ಇತರರು ಇದ್ದರು. ಶಿರಾದ ಕಳ್ಳಂಬಿಳ್ಳ ಸುತ್ತಮುತ್ತಲ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಸಚಿವರು ಪರಿಹಾರ ಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆರೋಪಿಸಿದರು. ಶಿರಾ ತಾಲೂಕಿನ ಕಳ್ಳಂಬಿಳ್ಳ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಬಿರುಗಾಳಿ ಮಳೆಗೆ ರೈತರು ಬೆಳೆ ಮನೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಈ ಘಟನೆ ನಡೆದು 1.5 ತಿಂಗಳು ಕಳೆದರೂ ಜಿಲ್ಲಾಡಳಿತದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಜಿಲ್ಲಾ ಸಚಿವರು ಕಾಟಾಚಾರಕ್ಕೆ ಎಂಬಂತೆ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆದರೆ ಈವರೆಗೂ ಪರಿಹಾರ ಕೊಡಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಕಿಡಿಕಾರಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಹಸೀಲ್ದಾರ್ ಹೇಳಿರುವ ಪ್ರಕಾರ ಬಿರುಗಾಳಿ ಮಳೆಗೆ 25,000 ತೆಂಗು, 15,000 ಅಡಿಕೆ ಮರ ನೆಲಕಚ್ಚಿವೆ. 1,000 ಮಾವು, ಸಪೋಟ, ದಾಳಿಂಬೆ ಗಿಡಗಳು ಹಾಳಾಗಿವೆ. ಜೊತೆಗೆ 300ಕ್ಕೂ ಹೆಚ್ಚು ರೈತರ ಮನೆಗಳಿಗೆ ಹಾನಿಗೊಳಗಾಗಿವೆ. ಇಷ್ಟೆಲ್ಲ ರೈತರಿಗೆ ತೊಂದರೆಯಾದರೂ ನಯಾ ಪೈಸೆ ಪರಿಹಾರ ಕೊಡಿಸುವ ಕಾರ್ಯ ಮಾತ್ರ ಆಗಿಲ್ಲ ಎಂದು ಹೇಳಿದರು. ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಮಂತ್ರಿ ಜಯಚಂದ್ರ ಅವರಿಗೆ ಮರ್ಯಾದೆ ಇದ್ರೆ ಇಷ್ಟೊತ್ತಿಗೆ ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು.
ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಗೊತ್ತಾಗಿದೆ ಎಂದು ಆರೋಪಿಸಿದರು. ಈ ಕೂಡಲೇ ನಷ್ಟಕ್ಕೊಳಗಾಗಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮುಂದುವರೆದಿದ್ದೇ ಆದಲ್ಲಿ ರೈತರೊಂದಿಗೆ ಜುಲೈ 13ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಮಾನವ ಹಕ್ಕು ಹೋರಾಟದ ಸಿದ್ದಲಿಂಗೇಗೌಡ ಮಾತನಾಡಿ, ಭೀಕರ ಬಿರುಗಾಳಿ, ಮಳೆಗೆ ಅಪಾರ ಆಸ್ತಿಪಾಸ್ತಿ, ತೆಂಗು, ಅಡಿಕೆ, ಮಾವು ನಾಶವಾಗಿದೆ. ರೈತರು ವಾಸಿಸಲು ಮನೆಗಳಿಲ್ಲದೆ ಪರದಾಡುತ್ತಿದ್ದಾರೆ. ಆಳುವ ಮಂದಿಗೆ, ಆಡಳಿತಕ್ಕೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲವಾಗಿದೆ ಎಂದು ಆಪಾದಿಸಿದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರಾಷ್ಟೀಯ ವಿಪತ್ತು ಯೋಜನೆ ರೀತಿ ಪರಿಹಾರ ನೀಡಬೇಕು. ತೆಂಗು ಅಡಿಕೆ ಮೊರವೊಂದಕ್ಕೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ರೈತ ಬಂದು ಕೊಟ್ಟವರೆ, ಉದಾಹರಣೆಗೆ ಒಂದು 25,000 ತೆಂಗಿನ ಸಸಿಗೆ ತೆಂಗಿಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿ ತಹಸೀಲ್ದಾರ ಕೊಟ್ಟವರೆ, ಅದಕ್ಕೆ 50 ಕೋಟಿ ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು ಒಂದು ರೆಕಮೆಂಡ್ ಮಾಡೋರೆ ಅಂತ ಹೇಳಿ ಒಂದು ಸುದ್ದಿ. ಆಮೇಲೆ ಅದೇ ಥರ ಇದು ಯಾವುದು ಅಡಿಕೆ ಆದಮೇಲೆ ತೆಂಗು ಅಲ್ಲ ಇದು ಅಡಿಕೆ 15,000 ಅಡಿಕೆ ಹೋಗ್ಯವೆ ಅಂತ ಹೇಳ್ಕೊಟ್ಟವ್ರೆ, ಅದಕ್ಕೆ ಸುಮಾರು ಒಂದು 12 ಕೋಟಿ ಕೊಡಬೇಕು ಅಂತಕ್ಕಂಥದ್ದು ರೆಕಮೆಂಡ್ ಮಾಡೋರು ಅಂತೇಳಿ ಉಗಮವರೆ. ಈಗ ನಮಗೆ ಇದಲ್ದಲ್ಲೇನೆ ಮನೆಗಳು ಸುಮಾರು ಒಂದು 300 ಚಿದ್ರೆ ಮನೆಗಳಿಗೆ ಜಖಮ್ ಆಗಿದೆ ಅಂತ ಈಗ ಗೌಡ್ರು ಹೇಳಿರೋ ಒಂದು ಯಾವುದೋ ಒಂದು ರೋಡ್ ಪಕ್ಕದಾಗಿರ್ತಕ್ಕಂಥ ಒಂದು 10-15 ಸೀಟ್ ಕೊಟ್ಟಿರೋದು ಬಿಟ್ಟರೆ ಇಲ್ಲಿವರೆಗೂ ಈ ಸರ್ಕಾರ, ಈ ಜಿಲ್ಲಾ ಮಂತ್ರಿ, ಈ ಜಿಲ್ಲಾಧಿಕಾರಿ ಒಂದು ಸ್ವಲ್ಪ ಅದಕ್ಕೆ ಗೌರವ ಇಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಗೌಡ್ರು ಇದಕ್ಕೆ ಸತ್ಯಾಗ್ರಹ ಮಾಡಬೇಕು ಅಂಥೇಳಿ ರೈತರ ತಮ್ಮೆಲ್ಲ ಮಾತಾಡೋದು. ಆ ಪ್ರಕಾರ ಗೌಡ್ರೆ ನಾನು ನಿಮ್ಮ ಜೊತೆ ಒಳಗೆ ಕುತ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಈ ಜಿಲ್ಲೆ ಒಳಗೆ ನಾವು ರಾಜಕಾರಣ ಬಿಟ್ಟು ಏನಾರ ಒಂದು ಒಳ್ಳೇದು ಮಾಡಬೇಕು ಅಂತಂದ್ರೆ ನಿಮ್ಮ ಜೊತೆಗೆ ನಾನು ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡಿದ್ದು. ಮುಂದಿನ ತಿಂಗಳು ಎಷ್ಟನೇ ತಾರೀಕು? 13ನೇ ತಾರೀಕು ನಾನು ಗೌಡ್ರ ಜೊತೆಯೊಳಗಿರ್ತಕ್ಕಂಥ ಅವರ ಸಮೂಹ ಇದೆಯಲ್ಲ, ಅವ್ರ ಪದಾಧಿಕಾರಿಗಳು ಎಲ್ಲ ಈಗೆಲ್ಲ ಹೇಳಿರಲ್ಲ ನಮ್ಮ ಮಹೇಶ್ ಅವ್ರ ಜೊತೆಯೊಳಗೆ DC ಆಫೀಸ್ ಮುಂದಗಡೆ ಬೆಳಿಗ್ಗೆ 11 ಗಂಟೆಗೆ ನಾವು ಉಪವಾಸನ ಕುತ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಹಂಚಿ ಸಂಖ್ಯೆಗಳು ಕೊಟ್ಟು ಗಟ್ಟಿಯವರೆ ಇವತ್ತು DC ಲೆಟ್ರ್ ಕೊಟ್ಟು ನಾವು ಅದಕ್ಕೆ ಪ್ರೋಸೆಸ್ ಮಾಡಕ್ಕೆ ಶುರು ಮಾಡ್ತೀವಿ. ಮುಖಂಡರಾದ ಅರುಣ್, ಹೇಮಂತ್, ಡಮರುಗು ಉಮೇಶ್ ಹಾಗೂ ಬೆಳೆ ಕಳೆದುಕೊಂಡ ರೈತರು ಉಪಸ್ಥಿತರಿದ್ದರು. ಹಿರಿಯ ಹೆಂಡತಿ ಮಕ್ಕಳೊಂದಿಗೆ ಸೇರಿ ಗಂಡನ ಮೇಲೆ ಹಲ್ಲೆ ನಡೆಸಿ ಆತ ಮೃತಪಟ್ಟಿದ್ದ. ಕಿರಿಯ ಹೆಂಡತಿ ಹಾಗೂ ಸಂಬಂಧಿಗಳು ಪಾವಗಡ ಪೊಲೀಸ್ ಠಾಣೆ ಮುಂದೆ ಶವ ಇಟ್ಟು ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದರು. ಆಸ್ತಿಗಾಗಿ ದೊಡ್ಡ ಹೆಂಡತಿ ಮಕ್ಕಳೊಂದಿಗೆ ಸೇರಿ ಗಂಡನ ಮೇಲೆ ಹಲ್ಲೆ ನಡೆಸಿದ್ದು ಗಂಡ ಮೃತಪಟ್ಟನು. ಕೊಲೆಗಾರರನ್ನ ಬಂಧಿಸುವಂತೆ ಆಗ್ರಹಿಸಿ ಮೃತನ ಚಿಕ್ಕ ಹೆಂಡತಿ ಹಾಗೂ ಆಕೆ ಮಕ್ಕಳು ಪೊಲೀಸ್ ಠಾಣೆ ಮುಂದೆ ಶವ ಇಟ್ಟು ಪ್ರತಿಭಟನೆ ನಡೆಸಿದರು. ಪಾವಗಡ ತಾಲೂಕು ವೀರಪ್ಪ ಸಮುದ್ರ ಗ್ರಾಮ ಪಂಚಾಯಿತಿಯ ಗಂಗಾವರ ಗ್ರಾಮದ ರಾಮಾಂಜನಪ್ಪ ಮೃತಪಟ್ಟಿದ್ದು ಆತನ ಶವ ಇಟ್ಟುಕೊಂಡು ಪಾವಗಡ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ರಾಮಾಂಜನಪ್ಪನಿಗೆ 2 ಹೆಂಡತಿಯರು. ದೊಡ್ಡ ಹೆಂಡತಿ ಸರೋಜಮ್ಮ 27 ವರ್ಷಗಳಿಂದ ಗಂಡನಿಂದ ದೂರ ಇದ್ದಳು. ಚಿಕ್ಕ ಹೆಂಡತಿ ಸಂಜೀವಮ್ಮ ಜೊತೆ ಇದ್ದ ರಾಮಾಂಜಪ್ಪನಿಗೆ ಹಿರಿಯ ಹೆಂಡತಿಗೂ ಜಮೀನು ಭಾಗವಾಗಿ ವಿವರವಿತ್ತು. ಕಳೆದ ತಿಂಗಳು ರಾಮಾಂಜನಪ್ಪ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದಾಗ ಕಿರಿಯ ಹೆಂಡತಿ ಸರೋಜಮ್ಮ, ಈಕೆಯ ಮಕ್ಕಳಾದ ಅಂಜಯ್ಯ, ರಾಮಕ್ಕನ ಮೇಲೆ ಮಾರಣಾತೀಕ ಹಲ್ಲೆ ನಡೆಸಿದ್ರು. ಚಿಂತಾಜನಕ ಸ್ಥಿತಿಯಲ್ಲಿದ್ದ ರಾಮಾಂಜನಪ್ಪನನ್ನ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಈತ ಗುರುವಾರ ಮೃತಪಟ್ಟರು. ಶುಕ್ರವಾರ ಶವ ತಂದು ಚಿಕ್ಕ ಹೆಂಡತಿ ಸರೋಜಮ್ಮ ಹಾಗೂ ಈಕೆಯ ಮಗ ಆಂಜನಪ್ಪ ಹಾಗೂ ಸಂಬಂಧಿಗಳು ಪಾವಗಡ ಪೊಲೀಸ್ ಠಾಣೆ ಮುಂದೆ ಹೆಣ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಪೊಲೀಸರು ಒತ್ತಾಯಿಸಿದರು. ಪ್ರಾರಂಭ ಆಗಿದೆ ಹೆಂಗೆ ಗಲಾಟೆ ಅಂತ? ಪ್ರಾರಂಭ ಇದೆ ಜಮೀನಕ್ಕೋಸ್ಕರ ಸರ್, ಇಲ್ಲಿ ಹೊಲ್ದ ಹತ್ರ ಹೋಗ್ಬಿಟ್ಟು ಯಾರು ಇಲ್ಲ ಅಂತ ನೋಡ್ಕೊಂಡು ಬಂದು ಪ್ಲಾನ್ ಹಾಕೊಂಡು ಬಂದು ಒಂದು ವಾರ ಒಂದು ತಿಂಗಳು ಮುಂಚೆ ಹೊಡೆದಿದ್ದಾರೆ ಸರ್. 28ನೇ ತಾರೀಕು. ಯಾರು? ಸರೋಜಮ್ಮ ಮಗ, ಸರೋಜಮ್ಮ ಅವ್ರ ಭಾವ, ಮಗಳು. ಸರೋಜಮ್ಮ ಅಂದ್ರೆ ಯಾರು? ನಮ್ಮ ಅಪ್ಪ ಹೆಂಡತಿ ಸರ್, ನನ್ನ ದೊಡ್ಡ ಹೆಂಡತಿ. ಅವರು ಬಂದು ಪ್ಲಾನ್ ಹಾಕೊಂಡು ಬಂದು ಹೊಡೆದಿದ್ದಾರೆ. ಹೊಡೆದಿರೋರು ಅವರು ಇನ್ನ ಏನು ಆಕ್ಷನ್ ತೆಗೆದುಕೊಂಡಿಲ್ಲ, ಏನಿಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ಬೇಲ್ ಮೇಲೆ ಇದಾರೆ ಅಂತ ಹೇಳಿದ್ರು. ನಾನು ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಇದ್ದೆ ಸರ್. ವಿಕ್ಟೋರಿಯಾದಿಂದ ಫೋನ್ ಮಾಡಿದ್ರೆ ಇಲ್ಲಪ್ಪ ಅವ್ರು ಬೇಲ್ ಮೇಲೆ ಇದಾರಪ್ಪ ಅಂತ ಹೇಳಿದೆ ಸರ್ ಪೊಲೀಸ್. ನೀವೀಗ ಸವಾಯಿ ಟ್ಯಾಕ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ನಮ್ಗೆ ನ್ಯಾಯ ಬೇಕಂತ ಸರ್.
ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ಪ್ರತಿಭಟನಾಕಾರರ ಮನವೊಲಿಸಿದರು. ಶಿರಾದಲ್ಲಿ ಸಚಿವ ಟಿಬಿ ಜಯಚಂದ್ರ ಅರ್ಹ ಫಲಾನುಭವಿಗಳಿಗೆ ಅಕ್ರಮ ಸಕ್ರಮ ಯೋಜನೆಯಡಿ ಹಕ್ಕುಪತ್ರ ವಿತರಿಸಿದರು. ನಗರದ ಪೇಶಾ ಮಹಲ್ಲರ ಫಲಾನುಭವಿಗಳು ಹಕ್ಕುಪತ್ರ ಪಡೆದರು. ಅಕ್ರಮ ಸಕ್ರಮ ಯೋಜನೆಯಡಿ ಬಗರ್ ಹುಕುಂ ಸಮಿತಿ ಮಂಜೂರು ಮಾಡಿದ ಅರ್ಹ ಫಲಾನುಭವಿಗಳಿಗೆ ಸಚಿವರು ಜಮೀನು ಹಕ್ಕುಪತ್ರ ನೀಡಿದರು. ಈವರೆಗೂ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದವರಿಗೆ ಆ ಜಮೀನಿನ ಒಡೆತನ ನೀಡುವ ಈ ವಿಶಿಷ್ಟ ಕಾರ್ಯಕ್ರಮ ಇದಾಗಿದೆ. ಅದೇ ರೀತಿ ಹಲವು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ವಾಸವಿದ್ದವರಿಗೂ ಒಡೆತನದ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ಸಚಿವ ಜಯಚಂದ್ರ ಹೇಳಿದರು. ಒಂದು ಕಡೆ ಸಾಕು ಮಾಡ್ತಾ ಇದ್ದಾರೆ, ಸಾಗುವಳಿ ಚೀಟಿ ಕೊಡಬೇಕು ಅಂತಂದ್ರೆ 108 ತೊಂದರೆಗಳು. ಕಾರಣ ಏನು ಅಂತ ಹೇಳಿದ್ರೆ ದಿನಕ್ಕೊಂದು ಕೋರ್ಟಿನ ಆದೇಶಗಳು ಬರ್ತವೆ. ಹೈಕೋರ್ಟಿನ ಆದೇಶ ಬರ್ತದೆ, ಹೈಕೋರ್ಟ್ನ ಆದೇಶ ಬರ್ತವೆ, ಸುಪ್ರೀಂ ಕೋರ್ಟ್ನ ಆದೇಶಗಳು ಬರ್ತವೆ. ನಮಗೆ ಬಹಳ ಮುಖ್ಯವಾಗಿ ಸಿರಾ ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಗೋಮಾಳ ಜಮೀನು. ಆ ಗೋಮಾಳ ಜಮೀನನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಕರೀತೇವೆ. ಜನ ಅರ್ಜಿ ಹಾಕ್ತಾರೆ, ಮುಂಜಾನಾಗ್ತದೆ, ಸಾಗುವಳಿ ಚೀಟಿ ಕೊಡಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದೇ ಪ್ರಶ್ನೆ ಬರತಕ್ಕಂಥದ್ದು ಅಂದ್ರೆ ಗೋಮಾಳ ಜಮೀನನ್ನು. ತಹಸೀಲ್ದಾರ್ ಹೊನ್ನಸ್ವಾಮಿಗೌಡ, ನಗರಸಭೆ ಅಧ್ಯಕ್ಷ ಅಮಾನುಲ್ಲಾ ಖಾನ್, ಉಪಾಧ್ಯಕ್ಷೆ ಶುಭಾ ಮಾರುತೇಶ್, ಸದಸ್ಯರಾದ ಬಸವರಾಜು, ಆಂಜನಪ್ಪ, ನಟರಾಜು, ಆಯುಕ್ತ ಯೋಗಾನಂದ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ನಾಗರಾಜು ಮೊದಲಾದವರು ಭಾಗವಹಿಸಿದರು. ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಅವರನ್ನ ತುಮಕೂರಿನಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಖ್ಯಾತ ಚಲನಚಿತ್ರ ಗಾಯಕ ರಾಜೇಶ್ ಕೃಷ್ಣನ್ ತಮ್ಮ ವೃತ್ತಿ ಬದುಕಿನಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಅವರನ್ನ ಅಭಿನಂದಿಸಿ ಗೌರವಿಸಲಾಯಿತು. ಕಲರವ ಆರ್ಟ್ ಫೌಂಡೇಶನ್, ರಾಘವಂದಾರ ಸಂಗೀತ ತಂಡ ಹಾಗೂ ಸಂಗೀತ್ ಮ್ಯೂಸಿಕ್ ಅಭಿನಂದನಾ ಸಮಾರಂಭ ಏರ್ಪಡಿಸಿತ್ತು. ಹಿರಿಯ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ರಾಜೇಶ್ ಕೃಷ್ಣನ್ ಅವರ ಸಾಧನೆ ಶ್ಲಾಘಿಸಿದರು. ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ನೀಡಲು ಕೇಂದ್ರ ಸರ್ಕಾರ ಬೀನಾವೇಷ ಎನಿಸುತ್ತಿದೆ. ಇವರಂತಹ ಸಾಧಕ ಯೋಗಿಗಳು ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ. ಸರ್ಕಾರ ಶ್ರೀಗಳಿಗೆ ಭಾರತ ರತ್ನ ಗೌರವ ನೀಡಬೇಕು ಎಂದು ದೊಡ್ಡರಂಗೇಗೌಡ ಒತ್ತಾಯಿಸಿದರು. ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ, ಪ್ರಶಸ್ತಿಯು ಯಾರಿಗೇ ಆಗಲಿ ಮುಜುಗರ ಉಂಟು ಮಾಡುವ ಜೊತೆಗೆ ಜವಾಬ್ದಾರಿ ಹೆಚ್ಚಿಸುತ್ತದೆ. ರಾಜೇಶ್ ಕೃಷ್ಣನ್ಗೆ ಘಾನಕಲಾ ಕೋವಿಂದ್ ಬಿರುದು ನೀಡಿ ಗೌರವಿಸಿದ್ದು ಸಾಧಕನಿಗೆ ನೀಡಿದ ಗೌರವವಾಗಿದೆ ಎಂದು ಶ್ಲಾಘಿಸಿದರು. ಅತ್ಯಂತ ಶ್ರೇಷ್ಠ ಸಾಧನೆ ಮಾಡಿರುವಂತಹವರಿಗೆ ಕೋವಿದ ಅಂತ, ಪರಿಣಿತರಾದಂತಹವರಿಗೆ ಕೋವಿದ ಅಂತ ಹೇಳಿದರು. ಸಂಗೀತದಲ್ಲಿ ಪ್ರವೀಣರಾಗಿರುವವರು ಅನ್ನರ್ಥಕವಾಗಿರುವಂತಹ ಗಾನ ಕಲಾ ಕೋವಿದ ಆಗಿರುವಂತಹ ಪ್ರಶಸ್ತಿಯನ್ನು ನೀಡುವುದಾಗಿ ಮಾಡ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಪ್ರಶಸ್ತಿಗಳು ಮುಜುಗರ ಉಂಟು ಮಾಡುತ್ತವೆ, ಆದರೆ ಅನೇಕ ಸಂದರ್ಭದಲ್ಲಿ ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತವೆ. ಇವತ್ತು ರಾಜೇಶ್ ಕೃಷ್ಣನ್ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ಆದರೂ ಕೂಡ ಅವರ ಜವಾಬ್ದಾರಿ ಜಾಸ್ತಿ ಮಾಡುವಂತಹ ಪ್ರಶಸ್ತಿಯನ್ನು ನೀವು ಕೊಟ್ಟಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಶಾಸಕ ಸುಧಾಕರ್ ಲಾಲ್, ಮುಖಂಡರಾದ ಗೋವಿಂದರಾಜು, ನರಸೇಗೌಡ, ಸಂಗೀತ ನಿರ್ದೇಶಕ ರಾಜನ್, ಡಾ ಕೃಷ್ಣಮೂರ್ತಿ, ಡಾ ರಾಘವೇಂದ್ರ, ಡಾ ಪ್ರವೀಣ್, ಡಾ ಶಾಂತಕುಮಾರ್, ಸಂಗೀತ್ ಮ್ಯೂಸಿಕ್ನ ಶ್ರೀನಿವಾಸ್ ಭಾಗವಹಿಸಿದರು. ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡಬೇಕು, ಆನ್ಲೈನ್ ನೇಮಕ ಆದೇಶ ರದ್ದು ಮಾಡಬೇಕು ಎಂದು ಉಪನ್ಯಾಸಕ ಸಂಘದ ನಾಗಣ್ಣ ಒತ್ತಾಯಿಸಿದ್ದಾರೆ. ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ಕಡೆಗಣಿಸುತ್ತಿರುವುದು ತರವಲ್ಲ. ಕೂಡಲೇ ಉಪನ್ಯಾಸಕರ ಸೇವೆ ಕಾಯಂಗೊಳಿಸಬೇಕು ಎಂದು ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಜಿಕೆ ನಾಗಣ್ಣ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆನ್ಲೈನ್ ಮೂಲಕ ಹೊಸದಾಗಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವ ಕ್ರಮ ಕೈಬಿಡಬೇಕು, ಹಿಂದೆ ಇದ್ದ ಉಪನ್ಯಾಸಕರನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ 412 ಪದವಿ ಕಾಲೇಜುಗಳಲ್ಲಿ 4,000 ಕಾಯಂ ಉಪನ್ಯಾಸಕರಷ್ಟೇ ಇದ್ದಾರೆ. 13,150 ಅತಿಥಿ ಉಪನ್ಯಾಸಕರು ಗುಣಮಟ್ಟದ ಸೇವೆ ಸಲ್ಲಿಸುತ್ತಿದ್ದಾರೆ, ಆದರೆ ಇವರಿಗೆ ಸೇವಾ ಭದ್ರತೆ ಇಲ್ಲವಾಗಿದೆ. ಕೂಡಲೇ ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡಬೇಕು, ಅವೈಜ್ಞಾನಿಕ ನಿರ್ಧಾರಗಳನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯ ನೋಡುತ್ತಿಲ್ಲ, ಶಿಕ್ಷಣ ಇಲಾಖೆ ಒಂದೊಂದು ಬಾರಿ ಒಂದೊಂದು ನೇಮಕಾತಿ ನಿಯಮ ಜಾರಿಗೆ ತರುತ್ತಿದೆ. ಉನ್ನತ ಶಿಕ್ಷಣ ಸಚಿವರು ಬೇಕಾಬಿಟ್ಟಿಯಾಗಿ ಮಾತನಾಡುತ್ತಾರೆ ಎಂದು ದೂರಿದರು. ಅತಿಥಿ ಉಪನ್ಯಾಸಕರಿಗೆ 12 ತಿಂಗಳು ವೇತನ ನೀಡಬೇಕು, ತಿಂಗಳಿಗೆ 25,000 ಕೊಡಬೇಕು, ಬೇರೆ ರಾಜ್ಯಗಳ ರೀತಿ ಉಪನ್ಯಾಸಕರನ್ನ ಕಾಯಂ ಮಾಡಬೇಕು,
ಆನ್ಲೈನ್ ನೇಮಕದ ಆದೇಶ ರದ್ದು ಮಾಡಬೇಕು. ಇಲ್ಲವಾದಲ್ಲಿ ಜುಲೈ 4ರಂದು ಉನ್ನತ ಶಿಕ್ಷಣ ಸಚಿವರ ಮನೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅದರ ಅಡಿಯಲ್ಲಿರಬಹುದಾದಂತಹ 412 ಪದವಿ ಕಾಲೇಜ್ ಇದಾವೆ. ಈ 412 ಪದವಿ ಕಾಲೇಜ್ನಲ್ಲಿ ಕೇವಲ 4,000 ಮಂದಿ ಮಾತ್ರ ಕಾಯಂ ಅಧ್ಯಾಪಕರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ 13,500 ಮಂದಿ ಅತಿಥಿ ಉಪನ್ಯಾಸಕರಾಗಿ 10-15 ವರ್ಷಗಳಿಂದ ಕಡಿಮೆ ಗೌರವಧನಕ್ಕೆ ಅವರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಬೇಡಿಕೆ ಒಂದು, ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತವ್ರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಡಿವೈಎಫ್ಐನ ರಾಘವೇಂದ್ರ, ಎಸ್ಎಫ್ಐನ ಶಿವಣ್ಣ, ಉಪನ್ಯಾಸಕರಾದ ರಾಮಚಂದ್ರು, ಪುಟ್ಟರಾಜು, ಯೋಗೀಶ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂಗಾರು ಮಳೆ ಕೊರತೆಯಿಂದಾಗಿ ತಿಪಟೂರು ತಾಲೂಕಿನಲ್ಲಿ ದ್ವಿದಳ ಧಾನ್ಯ ಬೆಳೆ ಒಣಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಿಪಟೂರು ತಾಲೂಕಿನಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮುಂಗಾರು ಬೆಳೆಗಳಾದ ತೊಗರಿ, ಹೆಸರು, ಅಲಸಂದೆ, ಉದ್ದು, ಎಳ್ಳು ಬೆಳೆಗಳು ಒಣಗಿ ಹೋಗುತ್ತಿರುವುದರಿಂದ ರೈತರು ಆತಂಕಕ್ಕೆ ಈಡಾಗಿದ್ದಾರೆ. ದನಕರುಗಳಿಗೆ ಮೇವು ಸಿಗಲೆಂಬ ದೃಷ್ಟಿಯಿಂದ ರೈತರು ತಾವು ಬೆಳೆದ ಫಸಲಿಗೆ ದನ, ಕುರಿ ಹಾಗೂ ಆಡುಗಳನ್ನು ಕಟ್ಟಿ ಮೇಯಿಸುತ್ತಿದ್ದಾರೆ. ಕಳೆದ 4 ವರ್ಷಗಳಿಂದ ಮಳೆಯ ಅಭಾವ ಉಂಟಾಗಿ ಬೆಳೆ ನಷ್ಟದ ಜೊತೆಗೆ ಜನ ಜಾನುವಾರುಗಳಿಗೂ ಕುಡಿಯುವ ನೀರಿಗೂ ತೊಂದರೆ ಉಂಟಾಗಿದೆ. ಆರಂಭದಲ್ಲಿ ಉತ್ತಮ ಮಳೆಯಾದ್ದರಿಂದ ಹರ್ಷಗೊಂಡ ರೈತ ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡಿ ಭೂಮಿ ಹದಗೊಳಿಸಿ ಸಾಲ ಸೋಲ ಮಾಡಿ ಹೆಸರು, ತೊಗರಿ, ಉದ್ದು, ಎಳ್ಳು ಬಿತ್ತನೆ ಮಾಡಿದ್ದರು. ಕಳೆದೆರಡು ವಾರಗಳಿಂದ ಮಳೆ ಬಾರದೆ ರೈತ ನಾಟಿ ಮಾಡಿದ್ದ ಪೈರುಗಳು ಸಹ ಒಣಗುತ್ತಿದ್ದು ಇದರಿಂದಾಗಿ ರೈತರು ಆತಂಕಗೊಂಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಸ್ಥಿತಿ ಇನ್ನೂ ಶೋಚನೀಯವಾಗಿದೆ. ಏನ್ ಮಾಡೋದು, ತಿನ್ನಕ್ಕೂ ಉಲ್ಲಕ್ಕ ಸಾರ್ಕ ಹೇಳಲ್ಲ, ಯಾತ್ಕೂ ಏನು ಇಲ್ಲ, ದನ ಕರಿ ಮೇವು ಇಲ್ಲ, ಯಾವ್ದು ಇಲ್ಲಪ್ಪ, ಏನ್ ಮಾಡೋದು. ನೀವೆಷ್ಟು ಎಷ್ಟು ಎಕರೆಗೆ ಹಾಕಿದ್ರಿ? ನಾವು 2 ಎಕರೆಗೆ ಹಾಕಿದ್ವಿ, ಇದೊಂದು 3 ಎಕರೆ. 3 ಎಕರೆ ಪೂರ್ತಿ ಹೋಯ್ತು. 3 ಎಕರೆ ನೋಡೋಣ, ಅಲ್ಲೇ ಕಾಣಿಸ್ತು. ಕೆಲ ಗ್ರಾಮಗಳಲ್ಲಿ ಮಳೆಯಿಲ್ಲದೆ ಕುಡಿಯುವ ನೀರಿಗೂ ತೀವ್ರ ಹಾಹಾಕಾರ ಉಂಟಾಗಿದೆ. ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ತುರುವೇಕೆರೆ ತಾಲೂಕು ಬಿಜೆಪಿ ಅಧ್ಯಕ್ಷರಾಗಿ ರೇಣುಕಯ್ಯ ಆಯ್ಕೆಯಾಗಿದ್ದಾರೆ. ತುರುವೇಕೆರೆ ತಾಲೂಕು ಬಿಜೆಪಿಗೆ ನೂತನ ಅಧ್ಯಕ್ಷರಾಗಿ ದೊಂಡದ ರೇಣುಕಯ್ಯ ನೇಮಕವಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ಮಸಾಲ ಜಯರಾಮ್ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಸಭೆ ಸೇರಿ ರೇಣುಕಯ್ಯ ಅವರನ್ನ ನೇಮಕ ಮಾಡಿ ಆದೇಶಿಸಿದ್ರು. ತಾಲೂಕು ಅಧ್ಯಕ್ಷರಾಗಿ ನೇಮಕವಾದ ರೇಣುಕಯ್ಯ ಅವರಿಗೆ ನಿಕಟಪೂರ್ವ ಅಧ್ಯಕ್ಷ ಮಸಾಲ ಜಯರಾಮ್ ಪಕ್ಷದ ಶಾಲು ಮತ್ತು ಧ್ವಜ ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದ್ರು. ಈ ವೇಳೆ ನೂತನ ಅಧ್ಯಕ್ಷ ರೇಣುಕಯ್ಯ ಮಾತನಾಡಿ, ಇದು ಚುನಾವಣಾ ವರ್ಷವಾಗಿದೆ, ಯಾವುದೇ ಕ್ಷಣದಲ್ಲಿ ಚುನಾವಣೆ ಎದುರಾಗಬಹುದು, ಆದ್ದರಿಂದ ಬಿಜೆಪಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಸಾಧನೆ ಮತ್ತು ರಾಜ್ಯ ಸರ್ಕಾರದ ದುರಾಡಳಿತವನ್ನು ಮನೆ ಮನೆಗೆ ತಲುಪಿಸಿ ಬಿಜೆಪಿಯತ್ತ ಜನರು ಮುಖವಾಡುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಪ್ರಯತ್ನಿಸಬೇಕು ಎಂದರು. ಜಿಲ್ಲಾ ಉಪಾಧ್ಯಕ್ಷ ಸಾಗರನಹಳ್ಳಿ ವಿಜಯ್ಕುಮಾರ್, ಪ್ರಧಾನ ಕಾರ್ಯದರ್ಶಿ ಹೆಬ್ಬಾಕಾರ್ ರವಿ, ಮುಖಂಡರಾದ ಕೊಂಡೋಜಿ ವಿಶ್ವನಾಥ್, ದೊಂಬರನಹಳ್ಳಿ ಬಸವರಾಜ್, ಅರಳೀಕೆರೆ ಶಿವಯ್ಯ, ಮಾಚಿನಹಳ್ಳಿ ರಾಬಣ್ಣ, ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಮುನಿಯೂರು ರಂಗಸ್ವಾಮಿ ಇತರರು ಇದ್ದರು. ಗುಬ್ಬಿ ತಾಲೂಕು ಹೊಸಕೆರೆಯಲ್ಲಿ ಸಂಸದ ಮುದ್ದನ್ಮೇಗೌಡ, ಶಾಸಕ ಶ್ರೀನಿವಾಸ್ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಚಾಲನೆ ನೀಡಿದರು.
ಗುಬ್ಬಿ ತಾಲೂಕು ಹೊಸಕೆರೆ ಜೋಗಿಹಳ್ಳಿ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಚಾಲನೆ ನೀಡಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಾಂಜನಯ್ಯ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಎಪಿಎಂಸಿ ಸದಸ್ಯ ನಾಗರಾಜು, ಎಣ್ಣೆಬೀಜ ಬೆಳೆಗಾರರ ಸಂಘದ ಕಾರ್ಯದರ್ಶಿ ತಮ್ಮಯ್ಯ ಬಾಬು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಭಾಗವಹಿಸಿದರು. ಹೊಸಕೆರೆಯಿಂದ ಚಿಕ್ಕಟ್ಟಿ ತುಮಕೂರು ರಸ್ತೆಗೆ ಹಾಗೂ ಮಂಚಲದೊಡ್ಡಿ ರಸ್ತೆಗೆ ಗುಡ್ಡದ ಜೋಗಿಹಳ್ಳಿಯವರಿಗೆ ಡಾಂಬರ್ ರಸ್ತೆ ನಿರ್ಮಾಣಕ್ಕೆ ಸಂಸದರು ಗುದ್ದಲಿ ಪೂಜೆ ನೆರವೇರಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.